ಅದೇನೇ ಇರಲಿ ಸ್ನೇಹಿತರೆ, ನಾವೆಲ್ಲರೂ ಸೇರಿ ಆ ದೇಶಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಕೊರೋನಾ ಈಗ ರುದ್ರ ತಾಂಡವ ಆಡ್ಲಿಕ್ಕತ್ತದ. ಸದ್ಯಕ್ಕೆ ಚೀನಾ ಪರಿಸ್ಥಿತಿ ಘನಘೋರವಾಗೈತಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇದುವರೆಗೂ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ವಿಷಯಕ್ಕೆ ಬರ್ತೀನಿ. ಸ್ನೇಹಿತರೆ, ಆರಂಭದಲ್ಲಿಯೇ ನಾ ಒಂದು ವಿಷಯವನ್ನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇಲ್ಲಿ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಭಯ ಹುಟ್ಟಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡುತ್ತಿಲ್ಲ. ಆ ಕರಾಳ ದಿನಗಳು ಏನದಾವಲ್ಲ, ನಾವು ನೀವು ನೋಡಿದಂಥ ಕರೋನಾ ಬಂದಾಗ ಪರಿಸ್ಥಿತಿ ಇದೆ, ಆ ದಿನಗಳನ್ನು ಮತ್ತೊಂದು ಸತಿ ನಾವು ನೋಡೋದು ಬೇಡ ಅಂತ ಹೇಳಿ ಅದರ ಮುಂಚಿತವಾಗಿನ ಒಳ್ಳೆಯ ಕೈಕ್ರಮಗಳನ್ನು ಕೈಗೊಳ್ಳೋಣ ಅಂತ ಹೇಳ್ತಾ, ಈ ಸದ್ಯದೊಳಗೆ ಚೀನಾದೊಳಗೆ ಏನಾಗತೈತಿಪ್ಪ ಅನ್ನೋ ವಿಷಯವನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕರೋನಾ ಅನ್ನೋ ಪದ ಕೇಳಿದ್ರೆ ಈಗೂ ಎದೆಯೊಳಗೆ ಒಂದು ಕ್ಷಣ ಜಲ್ ಅಂತೈತಿ, ಭಯ ಹುಟ್ಟುತೈತಿ. ನಮ್ಮ ದೇಶದಲ್ಲಿ ಈಗ ಎಲ್ಲವೂ ಸರಿ ಐತಿ. ಕರೋನಾ ಜನ್ಮಭೂಮಿ ಚೀನಾ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸ್ನೇಹಿತರೆ, ಕರೋನಾ ಹುಟ್ಕೊಂಡಿದ್ದ ಚೀನಾದಿಂದ. ಚೀನಾ ಮತ್ತೊಮ್ಮೆ ಅಕ್ಷರಶಃ ನರಕವಾಗಿ ಹೋಗೈತಿ. ಕೊರೋನಾ ಅನ್ನೋ ವಿಷ ವೈರಸ್ ಹರಡಿಸಿದ್ದ ಚೀನಾ. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಚೀನಾದಿಂದನೇ ಹುಟ್ಕೊಂಡಿದ್ದದ, ಅಲ್ಲಿಂದನ ಎಲ್ಲಾ ದೇಶಗಳಿಗೂ ಹಬ್ಬಿಕೊಂಡಿದ್ದ ಅಂತೇಳಿ ನಿಮಗೆ ಗೊತ್ತೈತಿ. ಈಗಾಗಲೇ ಅದೇ ಚೀನಾ ಒಳಗೆ ಕೊರೋನಾ ಈಗ ರುದ್ರ ತಾಂಡವ ಆಡ್ಲಿಕ್ಕತ್ತದ. ಸದ್ಯಕ್ಕೆ ಚೀನಾ ಪರಿಸ್ಥಿತಿ ಘನಘೋರವಾಗೈತಿ. ಶವಗಾರಗಳು ಭರ್ತಿ ಆಗ್ಯಾವ, ಮತ್ತೇನಂತ ಹೇಳಿದ್ರೆ ಆಸ್ಪತ್ರೆಗಳು ತುಂಬಿ ತುಳ್ಕಾಡ್ಲಿಕ್ಕತ್ತಾವ. ರೋಗಿಗಳಿಗೆ ಬೇಕಾದ ರಕ್ತ ಸಿಗಾತಿಲ್ಲ, ಸತ್ತವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಜಾಗನೂ ಸಿಗಾತಿಲ್ಲ, ಅವು ಐಸಿಯುಗಳು ಸಹ ಭರ್ತಿ ಆಗ್ಯಾವ. ಅಷ್ಟಕ್ಕೂ ಸ್ನೇಹಿತರ, ನೀವು ಚೀನಾದೊಳಗೆ ಏನಾಗ್ಲಿಕ್ಕತ್ತದ ಅನ್ಕೊಂಡಿರಿ, ಅದನ್ನ ಈಗ ಡೀಟೇಲ್ಸ್ ಆಗಿ ಹೇಳ್ತೀನಿ, ಗಮನವಿಟ್ಟು ಕೇಳ್ರಿ. ಚೀನಾ ಈ ದೇಶವನ್ನು ಅದು ಯಾವ ಕೆಟ್ಟ ಪದವನ್ನು ಉಪಯೋಗಿಸಿ ಬೈದರೂ ಮನಸ್ಸಿಗೆ ಸಮಾಧಾನ ಅಂತೂ ಆಗುವುದಿಲ್ಲ. ಚೀನಾ ಮಾಡಿದ್ದ ಯಾವ ದೇಶಗಳು ಕ್ಷಮಿಸಲಾರದಂಥ ತಪ್ಪು ಕೆಲಸ ಮಾಡಿಬಿಟ್ಟೈತಿ. ಅದೇನಂತ ಹೇಳಿದ್ರೆ ಸ್ವಾರ್ಥಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಇಡೀ ಜಗತ್ತನ್ನೇ ಸಾವಿನ ದೌಡೆಗೆ ತಳ್ಳಿದ ಚೀನಾ ಅದು. ಅವತ್ತು ಮಾಡಿದ ತಪ್ಪಿಗೆ ಅದು ಇದುವರೆಗೂ ಪಶ್ಚಾತ್ತಾಪ ಪಡ್ಲಿಕ್ಕತ್ತದ. ಅದೇನಂತ ಹೇಳಿದ್ರೆ ಇವತ್ತು ಚೀನಾ ದೇಶ ಏನೈತಲ್ಲ, ಸಾವಿನ ಮನೆಯಾಗಿ ಬದಲಾಗೈತಿ. ತಾನೇ ಸಾಕಿದ ಕರೋನಾ ಇವತ್ತು ತನ್ನನ್ನೇ ಹಾಳು ಮಾಡ್ತಾ ಐತಿ. ಕೆಂಪು ಬಣ್ಣ ಚೀನಾ ದೇಶದಲ್ಲಿ ಅಕ್ಷರಶಃ ಆರ್ಭಟ ಮಾಡ್ತಾ ಐತಿ. ಚೀನಾ ಸರ್ಕಾರಕ್ಕೆ ಗೊತ್ತು, ಕೊರೋನಾದಿಂದ ಆಗುತ್ತಿರೋ ಸಾವುಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರು ಎಷ್ಟೆಷ್ಟೋ ಕ್ರಮಗಳನ್ನ ಕೈಗೊಂಡ್ರು ಅಂತೇಳಿ. ಆದರೂ ಅವರೆಷ್ಟೆಲ್ಲ ಕೈಗೊಂಡ್ರೂ ಆಗತ್ತಿಲ್ಲ, ಅವ್ರ ಕಡೆ ಕಂಟ್ರೋಲಿಗೆ ಇನ್ನೂವರೆಗೂ ಸಿಗ್ಲಿಕ್ಕತ್ತಿಲ್ಲ. ಸ್ಮಶಾನದಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ಸರತಿ ಸಾಲೊಳಗೆ ನಿಲ್ಬೇಕಾದ ಪರಿಸ್ಥಿತಿ ಬಂದೊದಗೈತಿ. ಆಸ್ಪತ್ರೆಗಳಂತೂ ತುಂಬಿ ತುಳಕಲಿಕ್ಕತ್ತಾವ. ಐ ಸಿ ಯು ಒಳಗೆ ಬೆಡ್ ಇಲ್ಲ, ಎಲ್ಲಿ ಮಲಗಿಸ್ಬೇಕವ್ರು ಡಾಕ್ಟರ್ಸ್ಗಳು? ಆಸ್ಪತ್ರೆ ಹೊರಗೆ ಬರೋ ಜನರು ಏನದಾರಲ್ಲ, ಉಸಿರಾಟದ ಸಮಸ್ಯೆಯಿಂದ ಬಳಲಿರ್ತಾರೆ. ಉಸಿರಾಟದ ತೊಂದರೆ ಅಂದ್ರೆ ಯಾವ ನಮೂನಿ ಇರ್ತೈತೆ ಅಂತೇಳಿ ಅನುಭವಿಸಿದವರಿಗೆ ಗೊತ್ತಿರ್ತೈತದ. ಚೀನಾದಿಂದ ಹೊರಬರುವ ಒಂದೊಂದು ದೃಶ್ಯಗಳು ಸಹ ಘನಘೋರವಾಗಿದ್ದಾವೆ. ಚೀನಾದ ಪರಿಸ್ಥಿತಿ ಅಂತೂ ಕೈಮೀರಿ ಹೋಗೈತಿ. ಚೀನಾ ಸರ್ಕಾರಕ್ಕೆ ಸಾವಿನ ಸಂಖ್ಯೆ ಲೆಕ್ಕಾಚಾರ ಸಿಗಾತಿಲ್ಲ, ಅಷ್ಟು ಜನ ಸಾಯ್ಲಿಕತ್ತಾರ. ಸಿಕ್ಕಿದ್ರೂ ಅದನ್ನು ಅವ್ರು ಏನು ಮಾಡ್ಲಿಕ್ಕತ್ತಾರ ಅಂದ್ರೆ ಹೊರಗಡೆ ಬಿಡಾತಿಲ್ಲ. ಏನೇ ಮಾಡಿದರೂ ಸದ್ಯದ ಪರಿಸ್ಥಿತಿಯಲ್ಲಿ ಕಂಟ್ರೋಲ್ ಅಂತೂ ಮಾಡೋಕ್ಕಾಗತ್ತಿಲ್ಲ ಅವ್ರ ಕಡೆಯಿಂದ. ಅದರಲ್ಲಿಯೂ ಶವಾಗಾರದ ಪರಿಸ್ಥಿತಿ ಅಂತೂ ಚಿಂತಾಜನಕವಾಗಿದೆ. ಸಾಮಾನ್ಯ ದಿನಗಳಲ್ಲಿ ಅಂದರೆ ಸಾಮಾನ್ಯ ದಿವಸದೊಳಗೆ 30-40 ಜನ ಸಾಯ್ತಿದ್ರು ಅಷ್ಟೇ. ಈಗೀಗ ಏನಾಗಿತ್ತು ಅಂತ ಹೇಳಿದರೆ ಅತಿಯಾಗಿ ಹೋಗಿತ್ತು. 24 ಗಂಟೆ ಶವಾಗಾರವನ್ನು ಓಪನ್ ಮಾಡಿಟ್ಟಾರಂತೆ. 24 ಗಂಟೆ 24x7 ಓಪನ್ ಮಾಡೋ ಇಟ್ಟಾರ ಶವಗಾರವನ್ನು. 24 ತಾಸು ಓಪನ್ ಇಟ್ಟರೂ ಅವ್ರ ಕಡೆಯಿಂದ ಏನು ಮಾಡ್ಲಿಕ್ಕಾಗತ್ತಿಲ್ಲ ಅಂತ ಹೇಳಿದ್ರೆ ಅಂತ್ಯ ಸಂಸ್ಕಾರ ಮಾಡೋಕ್ಕಂತಿಲ್ಲ, ಸತ್ತಿದ ಜನರನ್ನು ಸುಡಕ್ಕಾಗತ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಅಲ್ಲಿ ಎಷ್ಟು ಜನ ಸಾಯ್ಲಿಕ್ಕತ್ತಾರ ಅಂತೇಳಿ ನಮಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗತ್ತಿಲ್ಲ. ಜಸ್ಟ್ ನೀವು ಥಿಂಕ್ ಮಾಡ್ರಿ, ಚೀನಾ ಒಳಗೆ ಹೆಂಗಾಗಿರ್ಬೇಡ ಅವ್ರಿಗೆ, ಯಾವ ಒಂದು ಕಷ್ಟಪಾಡನ್ನು ಅನುಭವಿಸ್ತಿರ್ಬೋದು ಅವರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಚೀನಾದೊಳಗೆ ಏನೈತಿಲ್ಲ, ಗಂಟೆ ಲೆಕ್ಕದೊಳಗೆ ಈ ಸೋಂಕು ದುಪ್ಪಟ್ಟಾಗತೈತಿ. ಸೋಂಕು ಹರಡುವ ವೇಗವನ್ನು ಸಹ ಲೆಕ್ಕ ಹಾಕಕ್ಕೆ ಇವ್ರ ಕಡೆಯಿಂದ ಸಾಧ್ಯವಾಗತ್ತಿಲ್ಲ ಅಂತ. ಮತ್ತೇನಂತ ಹೇಳಿದ್ರು ಸ್ನೇಹಿತರೆ, ಇಲ್ಲಿ ಇಮ್ಯುನಿಟಿ ಇರುವ ಮಾತ್ರೆಗಳ ಕೊರತೆನೂ ಎದ್ದು ಕಾಣ್ಲಿಕ್ಕತ್ತದಂತ. ಇಮ್ಯುನಿಟಿ ಪವರ್ ಟ್ಯಾಬ್ಲೆಟ್ಸ್ ಇರ್ತಾವಲ್ಲ, ಅವು ಸಹ ಭಾಳ ಕಡಿಮೆ ಅದಾವಂತ. ಜನ ಇಮ್ಯುನಿಟಿ ಇರುವ ಟ್ಯಾಬ್ಲೆಟ್ಗಳನ್ನ ಮುಗಿಬಿದ್ದು ತಗೊಳ್ಳಿಕತ್ತಾರಂತ ಚೀನಾದೊಳಗೆ. ಹಿಂಗಾಗಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಇಲ್ಲಿನೂ ಸ್ಟಾರ್ಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ಚೀನಾದಿಂದನೇ ನಾವು ಇನ್ನೂ ಟ್ಯಾಬ್ಲೆಟ್ಸ್ನ ವಸ್ತುಗಳದಾವಲ್ಲ ರಫ್ತು ಮಾಡ್ಕೊಳ್ತೇವೆ. ಅಂದಂಗೆ ಸ್ನೇಹಿತರೆ, ನಿಮ್ಮ ತಲೆಯೊಳಗೂ ಒಂದು ಡೌಟ್ಸ್ ಬರ್ಬೋದು, ಯಾವ ತಳಿಪ ಇದೆ ಒಮೆಕ್ರಾನಿಂದ ಅಂತೇಳಿ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಕೊರೋನಾದ ಒಮೆಕ್ರಾನ್ ತಳಿ ಅಂತೇಳಿ. ಹೌದು ಸ್ನೇಹಿತರೆ, ಕೊರೋನಾದ ಒಮೆಕ್ರಾನ್ ತಳಿ ಏನೈತಿಯಲ್ಲ, ಚೀನಾದೊಳಗೆ ಕಾಡ್ಗಿಚ್ಚಿನಂತೆ ಹರಡೈತಿ. ಈ ಕಣ್ಣಿಗೆ ಕಾಣದ ರೋಗ ಏನೈತಿಯಲ್ಲ, ಸೋಂಕು ಏನೈತಲ್ಲ, ಕೊರೋನಾ, ಈ ಕೊರೋನಾವನ್ನು ಚೀನಾ ದೇಶದವರಿಗೆ ಕಟ್ಟ ಹಾಕಕ್ಕಾಗತ್ತಿಲ್ಲ. ಕ್ರೂರ ಮೃಗನಂತೆ ವರ್ತಿಸ್ತಾ ಐತಿ. ಏನು ಮಾಡಬೇಕು, ಅವರ ಕೊಟ್ಟಿದ್ದ ಡೋಸ್ಗಳೆಲ್ಲ ಅವರಿಗೆ ಏನು ಪರಿಣಾಮನೇ ಬೀರತ್ತಿಲ್ಲ. ದೊಡ್ಡ ಸಂಖ್ಯೆಯೊಳಗಿನ ಜನ ಸಾಯ್ಲಿಕತ್ತಾರಲ್ಲಿ, ಆದರೂ ಚೀನಾ ಈ ವಿಚಾರವನ್ನು ಏನು ಮಾಡ್ಲಿಕ್ಕತ್ತದ ಅಂತ ಹೇಳಿದ್ರೆ ಮುಚ್ಚಿಡು ನಾಟಕ ಮಾಡತ್ತೈತಿ. ಕೋವಿಡ್ ಸೋಂಕು, ಹೃದಯಾಘಾತ, ಇನ್ಯಾವುದೇ ಕಾರಣದಿಂದ ಮನುಷ್ಯ ಸತ್ತಾನಪ್ಪ ಅಂತ ಹೇಳಿದ್ರೆ ಕೋವಿಡ್ ಸಾವು ಅಂತೇಳಿ ಪರಿಗಣಿಸಬಾರದು ನೀವು ಅಂತೇಳಿ ಸರ್ಕಾರ ಖಡಕ್ಕಾಗಿನ ಸೂಚನೆ ಕೊಟ್ಟೈತಿ. ಈಗಾಗಲೇ ಬಂದ ವರದಿಯ ಪ್ರಕಾರ ಸ್ನೇಹಿತರೆ, ಚೀನಾದೊಳಗೆ ಏನೈತಿಲ್ಲ, 13 ಲಕ್ಷದಿಂದ 21 ಲಕ್ಷದವರೆಗೂ ಜನ ಸತ್ತಿರ್ಬೋದು ಅಂತೇಳಿ ವರದಿ ಮಾಡಲಾಗೈತಂತ. ಸ್ನೇಹಿತರ, ಮುಂದಿನ 3 ತಿಂಗಳೊಳಗೆ ಏನೈತಿಲ್ಲ, 60ರಿಂದ ಹೆಚ್ಚು ಜನರಿಗೆ ಕೋವಿಡ್ ಸೋಂಕು ತಗಲ್ತೈತಿ ಅನ್ನೋ ವರದಿ ಕೂಡ ಐತಿ ಅಂತ. ಅಷ್ಟಕ್ಕೂ ಚೀನಾದೊಳಗೆ ಕೊರೋನಾ ಈ ಪರಿಯಾಗಿ ಆರ್ಭಟ ಯಾಕೆ ಮಾಡಾಕತ್ತಿತ್ತಂತ ಹೇಳಿದ್ರೆ,
ಈ ತರ ಆರ್ಭಟ ಮಾಡ್ಲಿಕ್ಕದ ಬಹಳಷ್ಟು ರೀಸನ್ಸ್ ಇರ್ಬೋದು, ಹಲವಾರು ರೀಸನ್ಸ್ ಗಳು ಅದಾವ. ಆ ರೀಸನ್ಸ್ ಒಳಗ ಇದು ಒಂದು ರೀಸನ್ಸ್ ಆಗಿರ್ಬೋದು ಅಂತ ಹೇಳಿ ವಿಜ್ಞಾನಿಗಳು ಸ್ಪಷ್ಟಪಡಿಸಾರ. ಚೀನಾ ದೇಶದ ಜನರಲ್ಲಿ ಸ್ನೇಹಿತರ ರೋಗ ನಿರೋಧಕ ಪ್ರಮಾಣ ಬಹಳ ಕಡಿಮೆ ಐತಿ. ಸ್ವತಃ ಸ್ನೇಹಿತರ ಚೀನಾ ದೇಶದವರ ನಿರ್ಮಿಸಿಕೊಂಡಂತ ಒಂದು ಲಸಿಕೆ ಏನೈತಿಲ್ಲ ಪರಿಣಾಮಕಾರಿ ಆಗಿಲ್ಲ ಅಂತ, ಏನು ಎಫೆಕ್ಟಿವ್ ಆಗತಿಲ್ಲ ಅಂತ ಅವರಿಗೆ. ಇದೇ ಕಾರಣಕ್ಕಾಗಿ ಸ್ನೇಹಿತರ ಈ ಕೊರೋನಾ ಅನ್ನೋದು ಏನೈತಲ್ಲ ದೊಡ್ಡ ಸಾವು ನೋವುಗಳನ್ನು ಸಂಭವಿಸುವಂತ ಒಂದು ರೋಗ ಆಗಿ ಮಾರ್ಪಟ್ಟೈತಿ ಅಂತ ಹೇಳಿ ತಜ್ಞರ ಅಭಿಪ್ರಾಯ ಆಗೈತಿ. ಇನ್ನು ಚೀನಾದ ರೊದ್ದರ್ ಅಂದ್ರೆ ಮುದುಕರು ಏನದಾರಲ್ಲ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಕ್ನ ಭಯ ಪಡ್ಲಿಕ್ಕತ್ತಾರಂತ. ಈ ಮೊದಲೇ ಹೇಳಿದಂತೆ ಸ್ನೇಹಿತರ ಚೀನಾ ರೆಡಿ ಮಾಡಿರುವಂತ ಒಂದೇನು ಲಸಿಕೆ ಐತಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಮತ್ತೊಂದು ಕಡೆ ತಾವೇ ನಿರ್ಮಿಸಿಕೊಂಡಂತ ಒಂದೇನು ನಿಯಮಗಳಿದಾವಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವ ಚೀನಿಯರಿಗೆ ಮುಳುವಾಗಿದ್ದು. ಸ್ನೇಹಿತರ ನಿಮ್ಗೆಲ್ಲ ಗೊತ್ತಿರ್ಬೋದು ಏನಂತ ಹೇಳಿದ್ರೆ ಚೀನಾ ಒಳಗೆ ಜೀರೋ ಪಾಸಿಟಿವ್ ಕೋವಿಡ್ ರೂಲ್ಸ್ ಇತ್ತು. ನಮ್ಮಲ್ಲಿ ಯಾವ ರೀತಿಯ ತರ ಸೀಲ್ಡೌನ್ ಮಾಡ್ತಾ ಇದ್ರು ಇವತ್ತಿನವರೆಗೂ ಚೀನಾದಲ್ಲಿ ಆ ಒಂದು ರೂಲ್ಸ್ ಐತಿ. ಹಿಂಗಾಗಿ ತುಂಬಾ ಕಡೆ ಮನೆಯಿಂದ ಏನಾಯ್ತು ಅಂತ ಹೇಳಿದ್ರೆ ಜನ ಹೊರಗೆ ಬರಲಿಲ್ಲ ಮತ್ತೇನಂತ ಹೇಳಿದ್ರೆ ಈ ರೋಗಾನು ಹರಡಲಿಲ್ಲ. ಓಕೆ ಗುಡ್. ಬಟ್ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಜನರಿಗೆ ಈ ಒಂದು ನಿಯಮದಿಂದ ಏನಾಯ್ತು ಅಂತ ಹೇಳಿದ್ರೆ ಚೀನಿಯರಲ್ಲಿ ಪ್ರತಿಕಾಯದ ಒಂದು ಶಕ್ತಿ ಬೆಳೆಯಲಿಲ್ಲ. ಇದು ಕೂಡ ಚೀನಿಯರಿಗೆ ಏನಾಯ್ತು ಅಂತ ಹೇಳಿದ್ರೆ ಮುಳುವಾಗಿದೆ. ಬೇರೆ ದೇಶಗಳಲ್ಲಿ ನಿಯಮಗಳನ್ನ ಸಡಿಲಿಕೆ ಮಾಡಿದ್ರೂ ಸಹ ಚೀನಾ ಮಾತ್ರ ಏನ್ಮಾಡ್ತಾ ಕಠಿಣ ನಿಯಮಗಳನ್ನೇ ಜಾರಿಯಲ್ಲಿಟ್ಟಿತ್ತು. ಒಂದು ಕೊರೋನಾ ಕೇಸ್ ಬಂದ್ರೂ ಸಹ ಅಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡ್ತಿದ್ರು ಅವರು. ಇಂಥ ರೂಲ್ಸ್ಗಳು ಇದ್ರೂ ಸಹ ಅಲ್ಲಿ ಏನಾಗತಿತ್ತು ಅಂತ ಹೇಳಿದ್ರೆ ರುದ್ರ ತಾಂಡವ ಆಡ್ಲಿಕ್ಕತ್ತದ ಈ ಕೊರೋನಾ ಅನ್ನೋ ಒಂದು ಮಹಾಮಾರಿ. ಸದ್ಯಕ್ಕೆ ಕೊರೋನಾ ಕಂಟ್ರೋಲ್ ಮಾಡಕ್ ಅಲ್ಲಿಯ ಚೀನಾ ಸರ್ಕಾರ ಏನ್ ಮಾಡ್ಲಿಕ್ಕತ್ತದ ಅಂದ್ರೆ ಪರದಾಟ ನಡೆಸ್ಲಿಕ್ಕತ್ತದ. ಕೊರೋನಾ ಹರಡುತ್ತಿರೋ ಬೆನ್ನಲೆ ಒಳಗನ ಅಲ್ಲಿಯ ಒಂದು ಲಿಂಬೆಹಣ್ಣಿನ ರೇಟ್ ಏನೈತಲ್ಲ ಬಹಳ ಏರಿಕೆ ಆಗೈತಂತ. ನೀವು ಸ್ನೇಹಿತರೆ ನನಗೆ ಕೇಳ್ಬೋದು ಲಿಂಬೆಣ್ಣಿಗೂ ಮತ್ತು ಕೊರೋನಾ ವೈರಸ್ಗೂ ಏನು ಸಂಬಂಧ ಐತಿ ಅಂತೇಳಿ. ಹಾಂ ಸ್ನೇಹಿತರೆ, ಸಂಬಂಧ ಐತಿ. ಏನಂತ ಹೇಳಿದ್ರೆ ಲಿಂಬೆಣ್ಣು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಐತಲ್ಲ ಹೆಚ್ಚಾಕೈತಿ. ಈ ಒಂದು ರೀಸನ್ ಇಂದನ ಲಿಂಬೆಣ್ಣಿನ ರೇಟ್ ಏನಾಗ್ಲಿಕ್ಕತ್ತದಪ್ಪ ಅಂತ ಹೇಳಿದ್ರೆ ಏರಿಕೆ ಆಗ್ಲಿಕ್ಕತ್ತದ. ಸಾಮಾನ್ಯ ದಿನದೊಳಗೆ ಈ ಒಂದು ಲಿಂಬೆಣ್ಣಿನ ರೇಟ್ ಏನೈತಲ್ಲ 70-80 ರೂಪಾಯಿ ಇತ್ತು. ಆದ್ರೆ ಕೊರೋನಾ ಬಂದ ಕೂಡಲೇ ಏನಾಗಿತ್ತು ಅಂತ ಹೇಳಿದ್ರೆ 140-150 ರೂಪಾಯಿ ಪ್ರತಿ ಕೆಜಿಗೂ ಆಗಿತ್ತಂತ. ಸ್ನೇಹಿತರ ಚೀನಾ ದೇಶದೊಳಗೆ ಅಷ್ಟೇ ಅಲ್ಲ, ಇನ್ನಿತರ ಬೇರೆ ಬೇರೆ ದೇಶದೊಳಗೂ ಲಿಂಬೆಣ್ಣಿನ ಒಂದು ರೇಟ್ ಏರಿಕೆ ಆಗೈತಿ. ಚೀನಾ ದೇಶದೊಳಗೆ ಅಷ್ಟೇ ಅಲ್ಲ, ಕೊರೋನಾ ಜಾಸ್ತಿ ಆಗ್ಲಿಕ್ಕತ್ತಿದ್ದ ಇನ್ನಿತರ ದೇಶಗಳಾದ ನಮ್ಮ ಬ್ರೆಜಿಲ್, ಅಮೆರಿಕಾ, ಜಪಾನ್ ದೇಶದೊಳಗೂ ಕೊರೋನಾ ಸೋಂಕಿತರ ಸಂಖ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಏರಿಕೆ ಆಗೈತಿ. ಹಿಂಗಾಗಿ ಭಾರತ ಕೂಡ ಈ ವಿಚಾರವಾಗಿ ಏನ್ ಮಾಡ್ಲಿಕ್ಕತ್ತದ ಅಂದ್ರೆ ಎಚ್ಚೆತ್ತುಕೊಂಡೈತಿ. ಈಗ ಮುಂಜಾಗ್ರತೆಯನ್ನು ಕೈಗೊಳ್ಳಿಕ್ಕೆ ನಮ್ಮ ಈ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ನೀಡೈತಿ. ಪಾಸಿಟಿವ್ ಕೇಸ್ ಏನಾದ್ರೆ ಪತ್ತೆ ಆಯ್ತು ಅಂತ ಹೇಳಿದ್ರೆ ಜಿನೋಮೋ ಸಿಕ್ವೆನ್ಸ್ ತಪಾಸಣೆಗೆ ಒಳಪಡಿಸುವಂತೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆಗೆ ಮಹತ್ವದ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತಿ. ಜಿನೋಮೋ ಸಿಕ್ವೆನ್ಸ್ ಮೂಲಕ ಜಸ್ಟ್ ಏನ್ ಹೇಳಿತ್ತು ಅಂತ ಹೇಳಿದ್ರೆ ಕೊರೋನಾ ವೈರಸ್ ತಳಿ ಪತ್ತೆ ಹಚ್ಚಕ್ ಅಷ್ಟೇ ಸೂಚನೆಯನ್ನು ಕೊಟ್ಟಿತ್ತದ. ಹಂಗಂತ ಹೇಳಿ ಸ್ನೇಹಿತರೆ ನೀವು ಹೆದರುವ ಅವಶ್ಯಕತೆ ಅಂತೂ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಸ್ನೇಹಿತರೆ ಚೀನಾ ದೇಶದೊಳಗೆ ಏನೈತಲ್ಲ ದಿವಸದಿಂದ ದಿವಸಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ. ಮತ್ತೊಂದು ಏನಂತ ಹೇಳಿದ್ರೆ ನಮ್ಮ ಇಂಡಿಯಾ ಒಳಗೆ ಏನಾಗ್ಲಿಕ್ಕತ್ತದಪ್ಪ ಅಂತ ಹೇಳಿದ್ರೆ ಅದ್ರ ಅಪೋಸಿಟ್ ಆಗ್ಲಿಕ್ಕತ್ತದ, ಇಳಿಮುಖವಾಗ್ಲಿಕ್ಕತ್ತದ. ಸ್ನೇಹಿತರೆ ಇನ್ನೊಂದು ಖುಷಿ ಪಡುವ ವಿಚಾರ ಏನಂತ ಹೇಳಿದ್ರೆ ಕಳೆದ ವಾರ ಅಷ್ಟೇ 1003 ಪ್ರಕರಣಗಳು ದಾಖಲಾಗಿದ್ದ, 12 ಮಂದಿ ಅಷ್ಟೇ ಸಾವನ್ನಪ್ಪಿದ್ದಾರೆ. ಇದು ಕಳೆದ 2.5 ವರ್ಷದೊಳಗೆ ದಾಖಲಾದ ಅತ್ಯಂತ ಕಡಿಮೆ ಪ್ರಕರಣಗಳಿವು. ಡಿಸೆಂಬರ್ನಲ್ಲಿ 1003 ಪ್ರಕರಣಗಳಷ್ಟೇ ದಾಖಲಾಗಿದ್ದ, ಕೇವಲ 12 ಮಂದಿ ಅಷ್ಟೇ ತೀರ್ಕೊಂಡಿದಾರಂತ, ಬಲಿಯಾಗ್ಯಾರಂತ. ಅದರಲ್ಲೂ 3 ದಿವಸಗಳ ಯಾವುದೇ ತರದ ಪ್ರಕರಣಗಳು ದಾಖಲಾಗಿಲ್ಲ. ಈ ತರ ತಜ್ಞರ ಹೇಳಿಕೆ ಪ್ರಕಾರ ಸ್ನೇಹಿತರ ಭಾರತ ದೇಶದೊಳಗೆ ಕೊರೋನಾ ಕಡಿಮೆ ಐತಂತ ಹೇಳಕತ್ತಾರ ಅವರು. ಆದ್ರೂ ಸ್ನೇಹಿತರೆ ಕಡಿಮೆ ಇದ್ರೂ ಸಹ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಅದು ಬರದೇ ಇರುವಂಗ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋಣ. ಮಾಸ್ಕ್ ಧರಿಸೋದು, ಸಾಮಾಜಿಕ ಜಾಲತಾಣದಲ್ಲಿ ಅಂತರವನ್ನು ಕಾಯ್ದಿರಿಸಿಕೊಳ್ಳುವುದು, ಈ ತರ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತೈತಿ. ಚೀನಾ ಮಾಡಿದಂತ ತಪ್ಪಿಗೆ ಅದು ಈಗಾಗಲೇ ಶಿಕ್ಷೆನ ಅನುಭವಿಸ್ಲಿಕ್ಕತ್ತದ. ಕರ್ಮ ಅಂತೇಳಿ ಒಂದ್ ಇರ್ತಿತ್ತಲ್ಲ ಸ್ನೇಹಿತರ, ಅದೆಲ್ಲ ನೋಡ್ಕೊಳ್ತೈತಿ. ಸ್ನೇಹಿತರ ಇನ್ನೊಂದು ದುಃಖದ ಸಂಗತಿ ಏನಂತ ಹೇಳಿದ್ರ ಅಲ್ಲಿ ಅಮಾಯಕ ಜನರು ಏನದಾರಲ್ಲ ಬಲಿ ಆಗ್ಲಿಕ್ಕತ್ತಾರ, ಇದ ಒಂದು ದುಃಖದ ಸಂಗತಿಯಲ್ಲಿ. ಅದೇನೇ ಇರ್ಲಿ ಸ್ನೇಹಿತರ, ನಾವೆಲ್ಲರೂ ಸೇರಿ ಆ ದೇಶಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾ ಇಲ್ಲ ಮುಗಿಸ್ಲಿಕ್ಕತ್ತೀನಿ. ಈ ಕೊರೋನಾದ ಬಗ್ಗೆ ಏನಾದ್ರೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬಂದ್ರೆ ಸ್ನೇಹಿತರ ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೀನಿ. ಅದರ ಜೊತೆಗೆ ನಾ ಇನ್ನೂ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಷ್ಟು ಹೇಳ್ತಾ ಸ್ನೇಹಿತರ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.